ಹತ್ತಿ ಮರದ ಹಣ್ಣಿಗೆ ಬಡವನು ಶ್ರೀಮಂತನಾಗುವ ಶಕ್ತಿಯಿದೆ ಸಾಮಾನ್ಯವಾಗಿ ನಾವು ದೇವತಾ ವೃಕ್ಷಗಳು ಎಂದು ಹಲವಾರು ಗಿಡಗಳನ್ನು ನೋಡುತ್ತೇವೆ ಅವುಗಳನ್ನು ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಕಷ್ಟಗಳು ನಿವಾರಣೆಯಾಗಲಿ ಎಂದು ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಳ್ಳುತ್ತೇವೆ ಹಲವಾರು ರೀತಿಯ ಹರಿಕೆಯನ್ನು ಕಟ್ಟಿಕೊಳ್ಳುತ್ತೇವೆ ದೇವತಾ ಮರ ಎಂದು ಆಲದ ಮರ ಅರಳಿಯ ಮರ ಅಶ್ವತ್ಥ ಮರ ಬೇವಿನ ಮರ ಬನ್ನಿ ಮರವನ್ನು ಅಷ್ಟೇ ಅಲ್ಲದೆ ಮರವನ್ನು ಕೂಡ ಕರೆಯಲಾಗುತ್ತದೆ ಮರ ಕೂಡ ಸಾಕಷ್ಟು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದು ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸುವ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಮರಕ್ಕೆ ಭಗವಂತ ನರಸಿಂಹನ ಆಶೀರ್ವಾದ ಇದೆ ಈ ಮರದ ಪ್ರತಿಯೊಂದು ಕೊಂಬೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸವಿದೆ ಹಾಗಾಗಿ ಅಮಾವಾಸ್ಯೆಯ ದಿನ ಅತ್ತಿಮರದ ಒಂದು ಹಣ್ಣಿಗೆ ಬಡವನನ್ನು ಕೂಡ ಶ್ರೀಮಂತನಾಗಿಸುವ ಶಕ್ತಿ ಇರುತ್ತದೆ ಹಾಗೂ ನಿಮ್ಮ ಸಂಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತದೆ ಹಾಗಾಗಿ ಅತ್ತಿಮರದ ಹಣ್ಣನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ನಮ್ಮ ಬಡತನದಿಂದ ಮುಕ್ತಿ ಹೊಂದಿ ಶ್ರೀಮಂತರಾಗಬಹುದು ಎಂದು ಈ ಲೇಖನದಲ್ಲಿ ತಿಳಿಯೋಣ ಹತ್ತಿ ಮರದ ಹಣ್ಣು ಅಷ್ಟೇ ಅಲ್ಲದೆ ಹತ್ತಿ ಮರದ ಹೂವು ನೋಡಿದರೂ ಕೂಡ ಅದೃಷ್ಟವೇ ಬದಲಾಯಿಸುತ್ತದೆ ಆ ದಿನ ನೀವು ಕೈಗೊಳ್ಳುವ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯ ಸಾಧಿಸುತ್ತೀರಿ ಶ್ರೀಮನ್ ವಿಷ್ಣು ಭಗವಂತ ನರಸಿಂಹನ ಅವತಾರವನ್ನು ತಾಳಿ ಹಿರಣ್ಯ ಕಶ್ಯಪ್ಪರನ್ನು ಸಂಹಾರ ಮಾಡುತ್ತಾರೆ ಪ್ರಹ್ಲಾದನ ರಕ್ಷಣೆಗಾಗಿ ಅವರ ವಧೆ ಮಾಡುವುದು ಅನಿವಾರ್ಯ ಆಗಿತ್ತು ತನ್ನ ಬೆರಳಿನ ಉಗುರಿನಿಂದ ಹಿರಣ್ಯ ಸಂಮರಿಸುತ್ತಾರೆ ಸಮ್ಮರಿಸುತ್ತಾರೆ ಇದರಿಂದಾಗಿ ನರಸಿಂಹಸ್ವಾಮಿಯ ಉಗುರುಗಳಲ್ಲಿ ಕಡಿತ ಉಂಟಾಗಲು ಪ್ರಾರಂಭಿಸುತ್ತದೆ ಇದರಿಂದ ಮುಕ್ತಿ ಪಡೆಯಲು ಪರಿಹಾರ ಹುಡುಕಲು ಪ್ರಾರಂಭಿಸುತ್ತಾರೆ ಆಗ ನರಸಿಂಹ ದೇವರಿಗೆ ಒಂದು ಅತ್ತಿಯ ಮರ ಕಾಣಿಸುತ್ತದೆ ಆ ಮರದಲ್ಲೇ ಅವರು ತಮ್ಮ ಕೈಗಳನ್ನು ಸೇರಿಸುತ್ತಾರೆ ಆಗ ಇವರ ಬೆರಳಿನಲ್ಲಿ ಇರುವ ಕಡಿತ ನಿಲ್ಲುತ್ತದೆ ಆದರೆ ಹತ್ತಿಮರ ತನ್ನ ರೋದನೆಯನ್ನು ನರಸಿಂಹಸ್ವಾಮಿಗೆ ಹೇಳುತ್ತದೆ ಹತ್ತಿಮರವು ನರಸಿಂಹಸ್ವಾಮಿಯ ಬಳಿ ರಾಕ್ಷಸನ ರಕ್ತದ ಕಾರಣದಿಂದ ನಾವು ಅಪವಿತ್ರವಾಗಿದ್ದೇವೆ ದಯವಿಟ್ಟು ನಮಗೆ ಈ ನೋವಿನಿಂದ ಮುಕ್ತಿಯನ್ನು ನೀಡಿ ಎಂದು ನರಸಿಂಹಸ್ವಾಮಿಗೆ ಕೇಳುತ್ತಾರೆ ಆಗ ನರಸಿಂಹಸ್ವಾಮಿ ಮುಂದೆ ನೀವು ಜನರ ದುಃಖ ನೋವುಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದುತ್ತೀರಿ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದಲ್ಲಿ ನಿನ್ನಲ್ಲಿ ನೆಲೆಸುತ್ತೇನೆ ಎಂದು ಹೇಳುತ್ತಾರೆ ಹಾಗೂ ಅತ್ತಿ ಮರದ ಕೆಳಗೆ ಶವಾಯಾತ್ರೆಯನ್ನು ಮಾಡಿಕೊಂಡು ಹೋದರೆ ಅವರೆಲ್ಲ ಪುಣ್ಯಗಳು ವೃಕ್ಷಕ್ಕೆ ದೊರೆಯುತ್ತವೆ ಎಂದು ಹೇಳುತ್ತಾರೆ ಅಂದಿನಿಂದ ಮರ ಸಾಕಷ್ಟು ಮಹತ್ವವನ್ನು ಹೊಂದಿದ್ದು ಸಾಕಷ್ಟು ಪವಾಡಗಳನ್ನು ನಡೆಸಿದೆ ಹಾಗಾಗಿ ಅತ್ತಿ ಮರದ ಎಲೆಯನ್ನು ಉಪಯೋಗಿಸಿಕೊಂಡು ಪರಿಹಾರ ಮಾಡಿಕೊಳ್ಳುವುದರಿಂದ ಶ್ರೀಮಂತರಾಗುವ ಯೋಗ ಪ್ರಾಪ್ತಿಯಾಗುತ್ತದೆ ಒಂದು ಕೆಂಪು ಹಾಳೆಯ ಮೇಲೆ ಹತ್ತಿ ಮರದ ಹಾಳೆಯಿಂದ ಸ್ವಸ್ತಿಕ್ ರಚಿಸಿ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಹಣ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಅಮಾವಾಸ್ಯ ದಿನ ಸಾಯಂಕಾಲ ಸಮಯದಲ್ಲಿ ಸೂರ್ಯಾಸ್ತದ ಅರ್ಧ ಗಂಟೆಯ ಮೊದಲು ಹತ್ತಿ ಹಣ್ಣನ್ನು ಮನೆಗೆ ತೆಗೆದುಕೊಂಡು ಬಂದು ದೇವರ ಕೋಣೆಯಲ್ಲಿ ಅಥವಾ ಹಣಕಾಸಿನ ಖಜಾನೆಯಲ್ಲಿ ಇಡಬೇಕು ಅಥವಾ ಅಕ್ಕಿ ಬೇಳೆ ಕಾಳಿನಲ್ಲಿ ಇಡಬೇಕು ಇದರಿಂದಾಗಿ ನಿಮಗೆ ಇರುವ ಆರ್ಥಿಕ ಸಮಸ್ಯೆ ಕ್ರಮೇಣವಾಗಿ ದೂರವಾಗುತ್ತದೆ ಸಂಕಷ್ಟಗಳು ನಿವಾರಣೆಯಾಗಿ ಆದಾಯದ ಮೂಲಗಳು ಹೆಚ್ಚುತ್ತವೆ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ಇಡುವುದರಿಂದ ಉನ್ನತ ಪ್ರಗತಿ ಕಾಣುತ್ತೀರಿ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ ಹಾಗೂ ಅತ್ತಿ ಹಣ್ಣು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದಾರಿದ್ರ್ಯ ನಕಾರಾತ್ಮಕತೆ ದೂರವಾಗುತ್ತದೆ ಅಮಾವಾಸ್ಯೆ ದಿನ ಹಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಅದೃಷ್ಟ ಎಂಬುದು ಬರುತ್ತದೆ ಸುಖ ಶಾಂತಿ ಸಿರಿ ಸಂಪತ್ತು ಹೆಚ್ಚುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು